ಇನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿ ಜಟಾಪಟಿಗೆ ಬಿಗ್ ಟ್ವಿಸ್ಟ್. ಕೆಪಿಸಿಸಿ ಪಟ್ಟ ಸಿಕ್ಕೇ ಬಿಡ್ತು ಎಂದುಕೊಂಡಿದ್ದ ಡಿಕೆಶಿಗೆ ದೊಡ್ಡ ಶಾಕ್. ಡಿಕೆಶಿ ವಿರುದ್ಧ ಮತ್ತೊಮ್ಮೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರ ಟಗರು ಅಂಡ್ ಟೀಮ್. ಶಿವಕುಮಾರ್ಗೆ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಸಜ್ಜಾಗಿದೆಯಾ ಸಿದ್ದು ಅಂಡ್ ಟೀಮ್? ಡಿಕೆಶಿಗೆ ಕೆಪಿಸಿಸಿ ಪಟ್ಟ ನೀಡಲು ಅಭಿಪ್ರಾಯ ಸಂಗ್ರಹಿಸಿದ್ದ ಮಿಸ್ತ್ರಿ, ಆದರೆ ಡಿಕೆಶಿ ಬಂಡೆಗೆ ಅಧ್ಯಕ್ಷ ಸ್ಥಾನ ಸಿಗೋದು ಪಕ್ಕಾ ಅಂತ ಇರುವಾಗಲೇ ಸಿದ್ದು ಟೀಮ್ ಒಂದು ರಾಜಕೀಯ ತಂತ್ರವನ್ನು ಮಾಡಿದೆ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಕೆಪಿಸಿಸಿ ಪಟ್ಟಕ್ಕೆ ಬಂಡೆ ಜೊತೆಗೆ ಮತ್ತೊಬ್ಬರನ್ನು ರೇಸ್ಗೆ ಬಿಟ್ಟಿದ್ದಾರೆ, ಅವರೇ ಕೃಷ್ಣ ಬೈರೇಗೌಡ. ಎಐಸಿಸಿ ನಾಯಕರೊಂದಿಗೆ ಕೃಷ್ಣ ಬೈರೇಗೌಡ ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. 3 ದಿನಗಳಿಂದ ದೆಹಲಿಯಲ್ಲಿ ಠಿಕ್ಕಾಣಿ ಹೂಡಿದ್ದಾರಂತೆ ಕೃಷ್ಣ ಬೈರೇಗೌಡರು. ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಸಿದ್ದರಾಮಯ್ಯ ಮನವೊಲಿಸಿತ್ತು ಹೈಕಮಾಂಡ್. ಅದೇ ಸಿದ್ದರಾಮಯ್ಯರಿಂದಲೂ ಕೃಷ್ಣ ಬೈರೇಗೌಡರಿಗೆ ಕೆಪಿಸಿಸಿ ಪಟ್ಟ ನೀಡಲು ಸಮ್ಮತಿ ಸಿಕ್ಕಿದೆಯಂತೆ. ಸಿದ್ದರಾಮಯ್ಯ ಅನುಮತಿ ಬಳಿಕ ದೆಹಲಿಯಲ್ಲಿ ಬಿಟ್ಟಿದ್ದಾರಂತೆ ಕೃಷ್ಣ ಬೈರೇಗೌಡರು. ಒಂದು ವೇಳೆ ಸಿದ್ದರಾಮಯ್ಯನವರು ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಾಗ ಅವರ ಮನವೊಲಿಸುವಂಥ ಪ್ರಯತ್ನಗಳಾಗತ್ತೆ, ಆದರೆ ತಾನು ಮುಂದುವರಿಯೋದಿಲ್ಲ ಅಂತ ಹೇಳ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಕ್ಕಾ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಬ್ಬರು ರೇಸ್ಗೆ ಬರ್ತಾರೆ. ಅವರೇ ಬ್ಯಾಟ್ರಾಯನ್ಪುರದ ಶಾಸಕ ಹಾಗೂ ಮಾಜಿ ಸಚಿವ ಕೃಷ್ಣ ಬೈರೇಗೌಡ. ಇದೀಗ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ನಡೆಯುತ್ತಾ ಕೆಪಿಸಿಸಿ ಪಟ್ಟಕ್ಕಾಗಿ ಸೆಣಸಾಟ. ಇದನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿ ತಗೊಳ್ತಾರೆ? ಡಿ ಕೆ ಶಿವಕುಮಾರ್ ಇಲ್ಲಿ ತನಕ ಅಂದ್ಕೋತಾ ಇದ್ರು, ನನಗೆ ಯಾರಾದರೂ ಎದುರಾಳಿಗಳಿದ್ದರೆ ಅದು ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಎಸ್ ಕೆ ಪಾಟೀಲ್ ಅಥವಾ ರಮೇಶ್ ಕುಮಾರ್ ವಗೇರೆ ವಗೇರೆ. ಆದರೆ ಇದೀಗ ತನಗಿಂತ ಕಿರಿಯರಾಗಿರುವಂಥ ಕೃಷ್ಣೇ ಬೈರೇಗೌಡರು ಸ್ಪರ್ಧೆಗೆ ಇಳಿದಿರುವಂಥದ್ದು ಮತ್ತು ಒಂದು ಕ್ಲೀನ್ ಇಮೇಜ್. ಗಿರೀಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಗಿರೀಶ್, ಇದು ಯಾವೆಲ್ಲ ರೀತಿಯಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗ್ಬೋದು? ಅಂದರೆ ಕೃಷ್ಣ ಬೈರೇಗೌಡರು ರೇಸ್ಗೆ ಬಂದ ನಂತರ ಏನೆಲ್ಲ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇದೆ ಇದಕ್ಕೆ? ಜಯಪ್ರಕಾಶ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ಚಿಂತನೆ ನಡೆಸ್ತಾ ಇರುವಂತ ಏನು ಅಂದ್ರೆ, ಪ್ರಬಲ ಸಮುದಾಯದ ಒಬ್ಬರನ್ನ ರಾಜ್ಯ ಕಾಂಗ್ರೆಸ್ ಸಾರಥ್ಯನ್ನಾಗಿ ಮಾಡಬೇಕು, ಕೆಪಿಸಿಸಿ ಸಾರಥ್ಯವನ್ನ ಒಕ್ಕಲಿಗ ಅಥವಾ ಲಿಂಗಾಯತ ಈ ಎರಡು ಕೋಮಿನ ಪ್ರಬಲ ನಾಯಕರಿಗೆ ಕೊಡಬೇಕು ಅನ್ನುವಂತ ಆಲೋಚನೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ರು. ಹೀಗಾಗಿ ನನಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರದ್ದಿತ್ತು. ಆದ್ರೆ ಇನ್ನೊಬ್ಬ ಒಕ್ಕಲಿಗ ಈಗ ಅವರಿಗೆ ಪೈಪೋಟಿ ನೀಡುವಲ್ಲಿ ಮುಂದಾಗಿದ್ದಾರೆ. ಅವರು ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದು ಸಿದ್ದು ಟೀಮ್ನ ತಂತ್ರ ಅಂತಾನೆ ಮಾಹಿತಿ ಇರುವಂತದ್ದು. ಡಿ ಕೆ ಶಿವಕುಮಾರ್ಗೆ ಪ್ರತಿಸ್ಪರ್ಧಿಯಾಗಿ ಕೃಷ್ಣ ಬೈರೇಗೌಡರನ್ನ ಸಿದ್ದರಾಮಯ್ಯ ಅವರ ಒಪ್ಪಿಗೆಯ ಮೇರೆಗೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಕೃಷ್ಣ ಬೈರೇಗೌಡರು ಕೆಪಿಸಿಸಿ ಅಧ್ಯಕ್ಷ ಆಗ್ಲಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ಗೆ ಇದೇ ಸಮಸ್ಯೆ ಎದುರಾಗಿತ್ತು. ಅಂದ್ರೆ ಅವರು ಅಧ್ಯಕ್ಷ ಆಗ್ತಾರೆ ಇನ್ನೇನು ಅನ್ನೋ ಹೊತ್ತಿಗೆನೆ ರಾಹುಲ್ ಗಾಂಧಿ ಆಪ್ತರಾದಂತ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾದ್ರು. ಈ ಬಾರಿ ಮತ್ತೊಬ್ಬ ರಾಹುಲ್ ಗಾಂಧಿ ಅವರ ಆಪ್ತ ಕೃಷ್ಣ ಬೈರೇಗೌಡರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.